ಸಮಯದಲ್ಲಿ ಯೂತ್ ಫಾರ್ ಸೇವಾ ನೆಸ್ಕಾಂ ಹಾಗೂ ಸೇವಾ ಇಂಟರ್ನ್ಯಾಷನಲ್ ಸಂಸ್ಥೆ ವತಿಯಿಂದ 1,000 ಕಿಟ್ಗಳನ್ನ ಈ ಕೋವಿಡ್ ಪೀಡಿತರು ಯಾರಿದ್ದಾರೋ ಅವ್ರಿಗೆ ಕೊಡ್ತಾ ಇದ್ದೀವಿ. ಇವಾಗ ಯಾರು ಹೋಮ್ ಐಸೋಲೇಷನ್ ಆಗಿದಾರೋ ಅವ್ರಿಗೆ ಯೂತ್ ಫಾರ್ ಸೇವಾ ಸಂಸ್ಥೆ ವತಿಯಿಂದ ಆಕ್ಸಿಮೀಟರ್ ಇರ್ಬೋದು, ಥರ್ಮೋಮೀಟರ್ ಇರ್ಬೋದು, ಆಮೇಲೆ ಇಂದ ಮೆಡಿಸಿನ್ಸ್, ವಿಟಮಿನ್ ಸಿ, ವಿಟಮಿನ್ ಡಿ, ಅಜಿಥ್ರೋಮೈಸಿನ್, ಡಾಕ್ಸಿ, ಅದ್ರ ಜೊತೆ ಓ ಆರ್ ಎಸ್. ಆಮೇಲಿಂದ ನಮ್ಮ ಕಡೆಯಿಂದ ಇನ್ನೊಂದೇನು ಅಂತ ಹೇಳಿದ್ರೆ ಗಾರ್ಗ್ಲಿಂಗ್ ಮಾಡೋದಕ್ಕೆ ಅದು ಕೂಡ ಕೊಡ್ತಾ ಇದೀವಿ. ಇದ್ರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಇವಾಗ ಯಾರು ಹೋಮ್ ಐಸೋಲೇಟ್ ಆಗಿದ್ರು ಅವ್ರಿಗೆ ಸಹಾಯ ಮಾಡೋದಕ್ಕೋಸ್ಕರ ಯೂತ್ ಫಾರ್ ಸೇವಾ ಈ ಒಂದು ಅಭಿಯಾನನ ಶುರು ಮಾಡ್ಕೊಂಡಿದೆ. ನಿಮ್ಗೆ ಯಾರು ಪರಿಚಯ ಇದ್ರೆ ಈ ತರ ಕೋವಿಡ್ ಪಾಸಿಟಿವ್ ಆಗಿರೋರು, ಆಮೇಲಿಂದ ಅವ್ರಿಗೆ ಅವಶ್ಯಕತೆ, ತೀರಾ ಅವಶ್ಯಕತೆ ಇದಂದಿದ್ದಾರೆ, ಯೂತ್ ಫಾರ್ ಸೇವಾ ಕಡೆಯಿಂದ ಅವ್ರಿಗೆ ಇದನ್ನು ತಲುಪಿಸ್ತೀವಿ. ಇದನ್ನ ಆದಷ್ಟು ಮಾಹಿತಿನ ಎಲ್ರಿಗೂ ತಿಳಿಯಲಿ ಅಂತ ನಮ್ಮ ಒಟ್ಟಿಗೆ ಪಾಲಿಸ್ಬೋದು. ನಮ್ಮ ಮೊಬೈಲ್ ನಂಬರ್ ಬಂದು 9886551050 ಅಂತ. ಇದು ತುಮಕೂರು ಯೂತ್ ಫಾರ್ ಸೇವಾ ಸಂಸ್ಥೆಯ ನಂಬರ್ ಇರುತ್ತೆ. ಇದಕ್ಕೆ ಕರೆ ಮಾಡಿದ್ರೆ ನಿಮ್ಗೆ ಏನೇನು ಮಾಹಿತಿ ಬೇಕು ಅಂತ ನಾವು ಕೊಡ್ತೀವಿ. ಪೌರ ಕಾರ್ಮಿಕರಿಗೆ ತಿಂಡಿ ವ್ಯವಸ್ಥೆ ಇರ್ಬೋದು, ಅದೇ ರೀತಿ ವಲಸೆ ಕಾರ್ಮಿಕರಿದ್ದಾರೆ ಅವ್ರಿಗೆ ಆಹಾರ ಧಾನ್ಯಗಳ ವಿತರಣೆ ಮಾಡೋದಿರ್ಬೋದು, ಆಮೇಲಿಂದ ಪೊಲೀಸ್ ಅವ್ರಿಗೆ, ಆಮೇಲಿಂದ ಕರೋನಾ ಸೇನಾನಿಗಳಿಗೆ ಜ್ಯೂಸ್ ಇರ್ಬೋದು, ಬಿಸ್ಕೆಟ್ ಇರ್ಬೋದು, ಈ ತರ ಒಂದು ಸಮರ್ಪಣೆ ಅನ್ಸೋದಕ್ಕೋಸ್ಕರ ಕಾರ್ಯಕ್ರಮಗಳು ಮಾಡಿದ್ದೀವಿ. ಇದು ಕರೋನಾ ಸಮಯದಲ್ಲಿ ನಾವು ಮಾಡಿದ್ದಿರುವಂತಹ ಕೆಲಸಗಳು. ಈ ಸಮಯದಲ್ಲಿ ಮೆಡಿಸಿನ್ ಕಿಟ್ ಕೊಡ್ತಾ ಇದ್ದಾರೆ, ಮುಂದೆ ಒಂದು ಗ್ರಾಸರಿ ಕಿಟ್ ಕೊಡಬೇಕು ಅಂತ ಯೋಜನೆ ಮಾಡ್ಕೊಂಡಿದ್ದೀವಿ.